ನಾವು ತಿನ್ನುವ ಹೆಚ್ಚಿನ ಬೇಕರಿ ತಿನಿಸುಗಳನ್ನು ಮಿನರಲ್ ಆಯಿಲ್ ಉಪಯೋಗಿಸಿ ಮತ್ತು ಮೈದಾ ಹಿಟ್ಟಿನಿಂದ ತಯಾರಿಸಲಾಗ್ತಾ ಇದ್ದು ಇದನ್ನು ತಿನ್ನೋದ್ರಿಂದ ಗುದ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಅದರಿಂದ ಇಂತಹ ಹಾನಿಕಾರಕ ತಿನಿಸುಗಳಿಂದ ನಾವು ದೂರವಿರಬೇಕು ಅಂತ ಪತ್ರಕರ್ತ ಧನಂಜಯ ಮೂಡಬಿದ್ರೆ ಹೇಳಿದರು ಅವರು ಕಡಂದಲೆ ಪೂಪಾಡಿಕಲು ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನದಲ್ಲಿ ನಡೀತಾ ಇದ್ದ ಸುರತ್ಕಲ್ ಗೋವಿಂದದಾಸ್ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಆರೋಗ್ಯವಂತ ಬದುಕು ಎಂಬ ವಿಷಯದ ಕುರಿತು ಮಾಹಿತಿ ನೀಡಿದರು ಮೃದು ಮೃದುವಾದ ಬಿಳಿ ಬಿಳಿಯಾದ ಮೈದಾ ಆಯ್ತಪ್ಪ ಅದು ಹೇಗೆ ತಯಾರಾಗಲಿ ನಿಮ್ಗೇನು ನಾವು ಕನಸು ಮಾಡ್ತಿದ್ದೇವೆ ಓಡಿ ಮಾಡ್ತೀವಿ ಅಥವಾ ಮತ್ತೊಂದು ಏನು ಮಾಡ್ತಿದ್ದೇವೆ ಅಂತ ನೀವು ಕೇಳೋದಾದ್ರೆ ಈಗ ತಯಾರಾದ ಮೈದಾದಲ್ಲಿ ಕ್ಯಾಡ್ಮಿಯಂ ಎಂಬಂತ ಒಂದು ಹೇಳಿದ್ರೆ ಈ ಕ್ಯಾಡ್ಮಿಯಂ ನಮ್ಮ ದೇಹಕ್ಕೆ ಒಳಗೆ ಹೋದ ಹಾಗೆಯೇ ಏನಾಗ್ತದೆ ಬುಧ ಸಂಬಂಧಿ ಕಾಯಿಲೆಗಳು ಗ್ಯಾರಂಟಿಯಾಗಿ ಬರ್ತವೆ ಹಾಗಾಗಿ ಗೋಳಿ ಬದಿ ತಿನ್ನುವಾಗ ಬನ್ಸ್ ತಿನ್ನುವಾಗ ರಸ್ತನ್ನು ಕಾಫಿಗೆ ಮುಳುಗಿಸಿ ತಿನ್ನುವಾಗ ಮತ್ತೆ ಬ್ರೆಡ್ ಅದು ಇದು ಯಾವುದೆಲ್ಲ ಬೇಕರಿ ಬಿಸ್ಕೆಟ್ ಅದೇ ಇದೆ ಇದರಲ್ಲಿ ನೀವು ನಿಜವಾಗಿ ಗೋಧಿ ಹಿಟ್ಟಿನಿಂದಲೇ ಮಾಡಿದ್ದು ಅಂತ ನೀವು ಖಚಿತಪಡಿಸಿಕೊಳ್ಳುವುದಾದರೆ ತಿನ್ನುವುದಕ್ಕೆ ಅಡ್ಡಿ ಇಲ್ಲ ಆದರೆ ನಮ್ಮ ಬೇಕರಿಗಳಲ್ಲಿ ಸಿಗುವ ಎಲ್ಲ ಹೆಚ್ಚಿನ ವಸ್ತುಗಳು ಸುಮಾರು 90% ಶೇಕಡಾ 90% ವಸ್ತುಗಳು ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಚೇತನಾ ಬಿಕೆ ಅಧ್ಯಕ್ಷತೆಯನ್ನು ವಹಿಸಿದರು ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿ ಪೈ ವೆಂಕಟರಮಣ ಉಪಸ್ಥಿತರಿದ್ದರು